ಹಾಯ್ ಹಲೋ, ವೆಲ್ಕಮ್ ಟು ಹೊಯ್ಸಳ ನ್ಯೂಸ್. ಶಿವಣ್ಣವರ 125ನೇ ಸಿನಿಮಾ ವೇದ ರಿಲೀಸ್ಗೆ ರೆಡಿ ಇದೆ. ಇದೇ ಡಿಸೆಂಬರ್ 23ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ನಿನ್ನೆ ಟ್ರೈಲರ್ ಬಿಡುಗಡೆ ಆಗಿದೆ. ಟ್ರೈಲರ್ಗಂತೂ ಸಿಕ್ಕಾಬಟ್ಟೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಯೂಟ್ಯೂಬ್ನಲ್ಲಿ. ಹಾಗಾದರೆ ಟ್ರೈಲರ್ನಲ್ಲಿ ನಾವು ಏನು ನೋಡ್ಬೋದು, ಯಾವ ರೀತಿ ಇದೆ ಟ್ರೈಲರು ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೊದಲನೇದಾಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಅಂದರೆ, ಟ್ರೈಲರ್ ಅಂತೂ ಚಿಂದಿಯಾಗಿದೆ. ಶಿವಣ್ಣವರಿರ್ಬೋದು, ಅದರ ಜೊತೆಗೆ ಫೀಮೇಲ್ ಕ್ಯಾರೆಕ್ಟರ್ಗಳಿರ್ಬೋದು, ಟ್ರೈಲರ್ನಲ್ಲಿ ನಾವು ಎಷ್ಟು ನೋಡ್ತೀವಿ, ಪ್ರತಿಯೊಂದು ಫ್ರೇಮಿಂದ ಫ್ರೇಮ್ಗೂ ಕೂಡ ಒಂದು ಅದ್ಭುತವಾಗಿ ಕಾಣಿಸ್ಕೊಳ್ತಾ ಇದೆ. ಈ ಒಂದು ಸ್ಟೋರಿನ ಹರ್ಷ ಅವರು ಒಂದು ಅದ್ಭುತವಾಗಿ ಕಥೆನ ಕಟ್ಟಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಅನ್ನೋದು ಈ ಟ್ರೈಲರ್ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಟ್ರೈಲರ್ನಲ್ಲಿ ನಾವು ನೋಡ್ಬೋದು 1960ರಲ್ಲಿ ನಡೆದಂತಹ ಒಂದಷ್ಟು ಕಥೆಗಳನ್ನು, ಒಂದು ಅಲ್ಲೇ ಆಸುಪಾಸು ನಡೆದಂತಹ ಒಂದು ಕ್ರೌರ್ಯದ ಕಥೆನ ಹೇಳೋಕ್ಕೆ ಬರ್ತಾ ಇರೋದು ವೇದ ಸಿನಿಮಾ. ಈ ಟ್ರೈಲರ್ನಲ್ಲಿ ನಮಗೆ ಕಾಣೋದು ಕೂಡ ಅದೇ. ನೋಡಿದ್ರೆ ನಿಜವಾಗ್ಲೂ ಒಂದು ಫ್ರೇಮು ಒನಕೆ ಓಬವನ್ನು ಫ್ರೇಮ್ ಇರ್ಬೋದು. ಅದಾದಮೇಲೆ ಶಿವಣ್ಣವರು ಅವರ ಲುಕ್ಕು ಈ ಸಿನಿಮಾದಲ್ಲಿ, ಮೊದಲಿಗೆ ಒಂದು ಕುಡುಗೋಲನ್ನು ಬೆಂಕಿಲಿ ಕಾಯಿಸ್ತಾ ಇರ್ತಾರೆ, ಅದನ್ನು ತಗೊಂಡು ಅಂದರೆ ಎದುರಾಳಿಗಳ ಮೇಲೆ ಅಟ್ಯಾಕ್ ಮಾಡೋದಿರ್ಬೋದು, ಅವರ ಕಣ್ಣುಗಳಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಈ ಟ್ರೈಲರ್ನಲ್ಲಿ. ಇನ್ನು ಸಿನಿಮಾದಲ್ಲಿ ಎಷ್ಟು ಮಟ್ಟಿಗಿರ್ಬೋದು ಅನ್ನೋದನ್ನು ನಿಜವಾಗ್ಲೂ ನಾವು ಅದನ್ನು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಈ ವರ್ಷ ಅಂದರೆ 2022 ಕನ್ನಡ ಇಂಡಸ್ಟ್ರಿ ಮಟ್ಟಿಗೆ ನಾವು ನೋಡೋದಾದರೆ ಒಂದು ಅದ್ಭುತವಾದಂತಹ ವರ್ಷ, ನೆನಪಲ್ಲಿ ಇಟ್ಕೊಳ್ಳುವಂತಹ ವರ್ಷ. ಯಾಕೆಂದರೆ ಸಾಕಷ್ಟು ಸಿನಿಮಾಗಳು ಬರೀ ಭಾರತದಲ್ಲಷ್ಟೇ ಅಲ್ಲ, ಹೊರದೇಶಗಳಲ್ಲೂ ಕೂಡ ಸುದ್ದಿಯನ್ನು ಮಾಡಿದ್ದಾವೆ. ಅದೇ ರೀತಿ ವರ್ಷದ ಎಂಡಿಂಗಲ್ಲಿ ಬರ್ತಾರದು, ಅಂದರೆ ಏನು, ಇದೇ ಡಿಸೆಂಬರ್ 23ನೇ ತಾರೀಕು ಬರ್ತಾರಂತಹ ವೇದ ಸಿನಿಮಾ ಕೂಡ ಒಂದು ದೊಡ್ಡ ಹೆಸರನ್ನು ಮಾಡುತ್ತೆ ಅನ್ನೋದಂತೂ ಕನ್ಫರ್ಮು ಈ ಟ್ರೈಲರ್ ನೋಡಿದ್ರೆ ನಮಗೆ ಅನಿಸೋದು. ಫಿಮೇಲ್ ಕ್ಯಾರೆಕ್ಟರ್ಗಳು ಕೂಡ ಫೈಟಿಂಗ್ನಲ್ಲಿ ಭಾಗಿಯಾಗಿರೋದು, 1960ರ ಒಂದು ಗತಕಾಲದ ಒಂದು ಕ್ರೌರ್ಯವನ್ನು ಯಾವ ರೀತಿ ಇತ್ತು ಆ ಒಂದು ಕತೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಇನ್ನು ಹೀರೋಯಿನ್ ಆಗಿ ಗಾನವಿ ಅವರು ಮಗಳು ಜಾನಕಿ ಅಂತ ಒಂದು ಫೇಮಸ್ ಧಾರಾವಾಹಿ ಬರ್ತಾಯಿತ್ತು, ನಿಮಗೆ ಗೊತ್ತಿರ್ಬೋದು. ಅದರಲ್ಲಿ ಜಾನಕಿಯಾಗಿ ಪಾತ್ರ ಮಾಡಿದಂತಹ ಗಾನವಿ ಅವರು ಶಿವಣ್ಣನವರಿಗೆ ನಾಯಕಿಯಾಗಿ ಇಲ್ಲಿ ನಟಿಸ್ತಾ ಇರೋದು. ಟ್ರೈಲರ್ನಲ್ಲಿ ನೋಡಿದ ಮಟ್ಟಿಗೆ ತನ್ನ ಕುಟುಂಬ ತಾನಾಯಿತು, ಆ ಕುಟುಂಬದ ರಕ್ಷಣೆ, ಅಲ್ಲಿ ಬರುವಂತಹ ಕೆಲವೊಂದಷ್ಟು ಅಡೆತಡೆಗಳನ್ನು ನಿವಾರಣೆ ಮಾಡ್ಕೊಳೋದಕ್ಕೆ ನಮ್ಮ ಹೀರೋ ಯಾವುದೆಲ್ಲ ಕೆಲಸಗಳನ್ನು ಮಾಡ್ತಾರೆ, ಯಾವ ರೀತಿ ಮಾಸಾಗಿ ಅವರು ಒಂದು ನಿರ್ಧಾರಗಳನ್ನು ತಗೊಳ್ತಾರೆ ಅನ್ನೋದ್ರ ಮೇಲೆ ಸಿನಿಮಾ ನಿಂತಿರ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಟ್ರೈಲರ್ ಅಂತೂ ನೋಡಿದಂತಹ ಪ್ರತಿಯೊಬ್ಬರು ಕೂಡ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ದಾರೆ. ಅದು ಕೂಡ ಫ್ರೇಮ್ ಟು ಫ್ರೇಮು ಕಣ್ಣನ್ನು ಆ ಕಡೆ ಈ ಕಡೆ ಆಡಿಸೋಂಗಿಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಅದರ ಜೊತೆಗೆ ನಾವು ಹೆಡ್ಫೋನ್ ಹಾಕೆಂದು ಕೇಳಿದ್ರೆ ಅದರ ಮಜಾನೇ ಬೇರೆ ಅಂತೀವಿ, ಆದರೆ ನಾವು ಹೆಡ್ಫೋನ್ ಹಾಕ್ದಲ್ಲೇ ಹಂಗೆ ಮೊಬೈಲಲ್ಲಿ ನೋಡಿದ್ರೂ ಕೂಡ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ವೇದ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನುವಂಥದ್ದು ಒಂದು ನಿರೀಕ್ಷೆ. 2022ರಲ್ಲಿ ಮತ್ತೊಂದು ಗೆಲುವಿನ ಜೊತೆಗೆ ಕನ್ನಡ ಚಿತ್ರರಂಗ 2022ಕ್ಕೆ ಬಾಯ್ ಬಾಯ್ ಹೇಳುತ್ತೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಒಟ್ಟಾರೆಯಾಗಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋದು ಗೀತಾ ಪಿಕ್ಚರ್ಸಲ್ಲಿ, ಅಂದರೆ ಶಿವಣ್ಣವರೇ ಪ್ರೊಡ್ಯೂಸ್ ಮಾಡ್ತಿರೋದು. ಇನ್ನು ಡೈರೆಕ್ಟರ್ ಬಂದು ಹರ್ಷ ಅವರು. BGM ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನೋಡೋಣ 23ನೇ ತಾರೀಕು ಯಾವಾಗ ಬರ್ತಾಯಿದೆ ಅಂತ, 23ನೇ ತಾರೀಕು ಯಾವಾಗ ಬರುತ್ತೆ ಅಂತ ಅಭಿಮಾನಿಗಳು ಕಾಯ್ತಾ ಕುಳಿತಿದ್ದಾರೆ. ನೀವಿನ್ನೂ ಟ್ರೈಲರ್ ನೋಡಿಲ್ಲ ಅಂತಂದರೆ ಈಗಲೇ ವೇದ ಟ್ರೈಲರ್ನ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.